हाय फ्रेंड्स वेलकम बैक टू माय चैनल इवत्तु नानु ओंदु हेल्दी आद डिश अन्नु माडी तोरिस्ता इद्देने हेच्चागि नीवु माडिरलिक्किल्ल इदु एनंद्रे नम्म सुवर्णगड्डे होविनिंद ओंदु पल्यवन्नु माडि तोरिस्ता इद्देने नावु सुवर्णगड्डेयन्नेल्ल तुंबा तिंदिरबहुदु आदरे अदर होविनिंद इन्नु यारु सह ई तर ओंदु डिश अन्नु माडिरलिक्किल्ल अन्सुत्ते सुवर्णगड्डे अन्नोदु नमगे तुंबा तोरिस्तदे अदन्नु कैयल्लेल्ल ಕೈಯಲ್ಲೆಲ್ಲ ಆದ್ರೆ ತುರಿಸ್ತದಲ್ವಾ ನಿಮಗೆ ಒಂದು ಡೌಟ್ ಇರಬಹುದು ಹೂವು ಸಹ ಅದೇ ರೀತಿ ತುರಿಸುದಿಲ್ವಾ ಅಂತ ಆದ್ರೆ ಇದರಲ್ಲಿ ಹಾಗೆ ಏನು ಆಗೋದಿಲ್ಲ ನಾವು ಕೈಯಲ್ಲಿ ಮುಟ್ಟಿದ್ರೆ ಅಥವಾ ಅದು ತಿಂದ್ರೆ ಏನು ಆಗಲ್ಲ ನಮಗೆ ಹಾಗೆ ಏನು ಹೆದರುದ ಬೇಡ ಈ ಸುವರ್ಣಗಡ್ಡೆ ಹೂವು ಅನ್ನೋದು ತುಂಬಾ ಹೆಲ್ತಿ ಆಗಿದೆ ಅದರಲ್ಲಿ ವಿಟಮಿನ್ಸ್ ಎಲ್ಲ ತುಂಬಾ ಇದೆ ಅದರಿಂದ ನಮ್ಮ ಆರೋಗ್ಯಕ್ಕೂ ಸಹ ಇದು ತಿನ್ನೋದು ಒಳ್ಳೆದು ಸೋ ನಿಮ್ಮ ಮನೆಯಲ್ಲಿ ಇದ್ರೆ ಒಮ್ಮೆ ಆದರೂ ಇದನ್ನು ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಸೋ ನಾನು ಅದನ್ನು ಹೇಗೆ ಮಾಡುತ್ತಂತ ಈಗ ತೋರಿಸ್ತೇನೆ ಸೋ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದರ ಹತ್ತಿರವಿರುವ ಬೆಲ್ ಐಕಾನ್ ಸಹ ಇನೇಬಲ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸೋ ನಾವು ಈಗ ಸುವರ್ಣಗಡ್ಡೆ ಹೂವಿನಿಂದ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾವು ಸ್ವಲ್ಪ ಸುವರ್ಣಗಡ್ಡೆ ಹೂವನ್ನು ಕಿತ್ತುಕೊಂಡು ಬಂದಿದ್ದೇವೆ ಇದು ತುಂಬಾ ಚಿಕ್ಕದು ಇದು ಇದಕ್ಕಿಂತಲ ದೊಡ್ಡದಾಗುತ್ತೆ ಈ ಒಂದು ಸ್ಟೇಜ್ ಅಲ್ಲಿ ನಾವು ಕೀಳುದಾದ್ರೆ ನಮಗೆ ಇದರ ಎಲ್ಲವನ್ನು ಸಹ ಯೂಸ್ ಮಾಡಬಹುದು ಎ ಟು ಝಡ್ ಎಲ್ಲವನ್ನು ಸಹ ನಮಗೆ ಇದರಲ್ಲಿ ಯೂಸ್ ಮಾಡಬಹುದು ಆದರೆ ಇದು ಸ್ವಲ್ಪ ಬೆಳೆದು ಹೋದ್ರೆ ಮತ್ತೆ ನಮಗೆ ಅದರ ಕೆಲವೊಂದು ಪೋರ್ಷನ್ ಅನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ ತುಂಬಾ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕೆ ತುಂಬಾ ಬೆಳೆದು ಹೋದ್ರೆ ನಮಗೆ ಎಲ್ಲವನ್ನು ಸಹ ಯೂಸ್ ಮಾಡಲಿಕ್ಕೆ ಆಗಲ್ಲ ನೋಡಿ ನಾನು ಇಲ್ಲಿ ಅದರ ಹೊರಗಡೆ ಇರುವ ಪೋರ್ಷನ್ ಅನ್ನು ತೆಗೆದಿದ್ದೇನೆ ನೋಡಿ ಈ ಹೂವನ್ನು ನೋಡಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಇದರಲ್ಲಿ 1 2 3 ಲೇಯರ್ಸ್ ಎಲ್ಲ ಬಂದು ತುಂಬಾ ಚೆನ್ನಾಗಿದೆ ಇದನ್ನು ನೋಡಲಿಕ್ಕೆ ಹಾಗೇನೇ ಇದನ್ನು ನಾವು ಪಲ್ಯ ಮಾಡಿ ರೈಸ್ ಜೊತೆ ಎಲ್ಲ ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಇದರ ಈ ಕೆಳಗಡೆ ಪೋರ್ಷನ್ ಅನ್ನು ಈ ತರ ಕಟ್ ಮಾಡಬೇಕು ಆಮೇಲೆ ನಾವು ಇದರ ಈ ಹೊರಗಡೆ ಇರುವ ಸಿಪ್ಪೆಯನ್ನು ಈ ತರ ರಿಮೂವ್ ಮಾಡಬಹುದು ಇದನ್ನೆಲ್ಲ ನಾವು ಯೂಸ್ ಮಾಡಬಹುದು ಇದರಲ್ಲಿ ಯಾವುದು ನಮಗೆ ಬಿಸಾಡಲಿಕ್ಕಿಲ್ಲ ಇದೆಲ್ಲ ರಿಮೂವ್ ಮಾಡಿ ಆದ ನಂತರ ನಾವು ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ನಾನು ಇಲ್ಲಿ ಎಲ್ಲ ಸಹ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಮತ್ತೆ ಒಂದು ವಿಷಯ ಏನಂದ್ರೆ ಇದು ಓಪನ್ ಆಗಲಿಕ್ಕೆ ಬಿಡಬಾರದು ಈ ಹೂವು ತುಂಬಾ ಟೈಮ್ ಆದ ನಂತರ ಇದು ಓಪನ್ ಆಗುತ್ತೆ ಹಾಗೆ ಓಪನ್ ಆದ್ರೆ ತುಂಬಾ ಬ್ಯಾಡ್ ಸ್ಮೆಲ್ ಬರುತ್ತೆ ಮತ್ತೆ ಇದನ್ನು ನಮಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ ಅದಕ್ಕಿಂತ ಮುಂಚೆನೇ ನಾವು ಇದನ್ನು ಕಿತ್ತು ಈ ತರ ನಾವು ಮಾಡಬೇಕು ಮತ್ತೆ ಇದು ನಮಗೆ ಯಾವತ್ತೂ ಸಿಗಲ್ಲ ವರ್ಷಕ್ಕೊಮ್ಮೆ ಎಲ್ಲ ಇದು ಆಗೋದು ನಿಮ್ಮ ಮನೆ ಕಡೆ ಎಲ್ಲಾದರೂ ಇದ್ರೆ ಇದನ್ನೊಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ನಾನು ಒಂದೊಂದೇ ಪೋರ್ಷನ್ ಅನ್ನು ತಗೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಈಗ ನಾನು ಮಾಡುವಾಗ ಇದನ್ನು ಮಾಡಬೇಕಂತಿಲ್ಲ ನಿಮಗೆ ಇಷ್ಟ ಇರೋ ಯಾವ ರೀತಿಯಲ್ಲಿ ಬೇಕಾದರೂ ಇದನ್ನು ಮಾಡಬಹುದು ಮಸಾಲ ಕರಿಯಾಗಿಯೂ ಮಾಡಬಹುದು ಮತ್ತೆ ಬೇರೆ ಯಾವ ಟೈಪ್ ಬೇಕಾದರೂ ಮಾಡಬಹುದು ಯಾವ ರೀತಿಯಲ್ಲಿ ಮಾಡಿದರೂ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಇದರಲ್ಲಿ ಒಂದರ ನೂಲ್ ತರ ಇರುತ್ತೆ ಅದನ್ನು ನಾವು ತೆಗೆದು ಬಿಸಾಡಬೇಕು ಅದನ್ನು ರಿಮೂವ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಸಾಕು ನೋಡಿ ಇದು ತುಂಬಾ ಬೆಳೆದು ಹೋಗಿದಾದ್ರೆ ಈ ಎರಡು ಪೋರ್ಷನ್ ಅನ್ನು ನಾವು ತಗೊಳ್ಳೋದು ಬೇಡ ಇಲ್ಲ ಅಂದ್ರೆ ತಗೊಳ್ಳಬಹುದು ತೊಂದರೆ ಇಲ್ಲ ನಾನು ಇಲ್ಲಿ ಎಲ್ಲವನ್ನು ತಗೊಳ್ತಾ ಇದ್ದೇನೆ ನೋಡಿ ನಾನೀಗ ಎಲ್ಲವನ್ನು ಸಹ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಮತ್ತೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ನೀರುಳ್ಳಿಯನ್ನು ಸಹ ತಗೊಂಡಿದ್ದೇನೆ ಇದನ್ನು ಸಹ ಈ ತರ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಬೇಕು ಮತ್ತೆ ನಾನು ಇಲ್ಲಿ ಸ್ವಲ್ಪ ಗ್ರೇಟ್ ಮಾಡಿದ ತೆಂಗಿನಕಾಯಿಯನ್ನು ಸಹ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸನ್ನು ಸಹ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಈಗ ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಹಸಿ ಮೆಣಸು ಆದರೂ ಸಾಕು ಆದರೆ ಜೀರಿಗೆ ಮೆಣಸು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸಹ ಜಾಸ್ತಿ ಆಗುತ್ತೆ ಈಗ ನಾನು ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಮತ್ತೆ ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅನ್ನು ಸಹ ಹಾಕಿದ್ದೇನೆ ಮತ್ತೆ ಒಂದು 1/4 ಟೀಸ್ಪೂನ್ ಆಗುವಷ್ಟು ಅರಶಿನ ಪುಡಿಯನ್ನು ಸಹ ಹಾಕಿದ್ದೇನೆ ಈಗ ಇದನ್ನು ಜಸ್ಟ್ ಕ್ರಶ್ ಮಾಡಿದ್ರೆ ಸಾಕು ತುಂಬಾ ಗ್ರೈಂಡ್ ಮಾಡೋದು ಬೇಡ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ ನೋಡಿ ಈಗ ಇಲ್ಲಿ ಎಲ್ಲ ರೆಡಿ ಆಗಿದೆ ಈಗ ಒಂದು ಪ್ಯಾನ್ ಅನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನು ಹಾಕ್ತಾ ಇದ್ದೇನೆ
ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನೂ ಹಾಕಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದರದ್ದು ಕಲರ್ ಸ್ವಲ್ಪ ಚೇಂಜ್ ಆದ ಮೇಲೆ ಬಾಕಿ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕೋಣ. ನೋಡಿ, ಇದೀಗ ಒಂದು ಬ್ರೌನ್ ಕಲರ್ಗೆ ಬಂದಿದೆ. ಈಗ ನಾವು ಬಾಕಿ ಇಂಗ್ರೀಡಿಯೆಂಟ್ಸನ್ನೆಲ್ಲ ಇದಕ್ಕೆ ಹಾಕೋಣ. ಆಮೇಲೆ ಇದಕ್ಕೆ ನಾವು ಮುಂಚೆ ಕ್ರಷ್ ಮಾಡಿ ಇಟ್ಟಿದ್ದೇವಲ್ಲ ಕಾಯಿ, ಜೀರಿಗೆ ಮೆಣಸು ಮತ್ತು ಕರಿ ಲೀವ್ಸನ್ನು, ಅದನ್ನು ಸಹ ಇದಕ್ಕೆ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಮತ್ತು ಒಂದು 5 ಮಿನಿಟ್ಸ್ ಬಿಟ್ಟು ಮಧ್ಯೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ನೋಡಿ, ನಾನು ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಅನ್ನದ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ಇದನ್ನು ಮಸಾಲ ಕರಿ ಥರ ಎಲ್ಲ ಮಾಡ್ಬೋದು, ಚಿಕನ್ ಕರಿ ಎಲ್ಲ ಮಾಡ್ತೀವಲ್ಲ ಅದೇ ಟೇಸ್ಟಲ್ಲಿ ನಮಗೆ ಸಿಗುತ್ತೆ. ಸೊ ನೀವು ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಿ ನೋಡಬೇಕು. ಮತ್ತು ನನ್ನ ವಿಡಿಯೋ ಇಷ್ಟವಾದರೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು.